ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ವಿಲಕ್ಷಣ ಸಂಬಂಧದ ಕುರಿತಾಗಿ ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳು ತಿಳಿದುಕೊಳ್ಳಲು ಕಾತುರರಾಗಿದ್ದಾರೋ ಒಂದು ವಿಲಕ್ಷಣ ಸಂಬಂಧದಿಂದಾಗಿ ಭಾರತ ಇಬ್ಬಾಗವಾಗಿ ಪಾಕಿಸ್ತಾನ ಭಾರತ ಆಯಿತು ಅಂಥ ಸಂಬಂಧದ ಪತ್ರಗಳನ್ನು ಅಂಥ ಸಂಬಂಧದ ಡೈರಿಯನ್ನು ಸಾರ್ವಜನಿಕಗೊಳಿಸಲಿಕ್ಕಾಗಿ ಇವತ್ತು ಹೋರಾಟ ನಡೀತಾ ಇದೆ ಹೌದು ಸ್ನೇಹಿತರೆ ನಾನು ಈ ದೇಶದ ಕೊಟ್ಟ ಕಡೆಯ ಆಗಿದ್ದಂಥ ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೂ ಅವರ ಪತ್ನಿ ಎಡ್ವಿನಾ ಬ್ಯಾಟನ್ ಹಾಗೂ ಈ ದೇಶದ ಮೊದಲ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಜವಾಹರ್ ಲಾಲ್ ನೆಹರು ಅವರ ಸಂಬಂಧದ ಬಗ್ಗೆ ಅವರ ಸ್ನೇಹದ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ಇವರ ಸಂಬಂಧದ ಕುರಿತಾಗಿ ಇವರ ಮಧ್ಯೆ ನಡೆದಂಥ ವ್ಯವಹಾರದ ಕುರಿತಾಗಿ ಇವರ ಡೈರಿಗಳ ಕುರಿತಾಗಿ ಇದ್ದಂಥ ಒಂದು ಜಿಜ್ಞಾಸೆ ಏನಿದೆ ಅದಕ್ಕೆ ತಾರ್ಕಿಕ ಅಂತ್ಯ ದೊರೀತಾ ಇರುವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ಇದಕ್ಕೆ ಕುರಿತಾಗಿ ಈಗಾಗಲೇ ಹೋರಾಟ ಮಾಡ್ತಾ ಇರುವಂಥ ಆಂಡ್ರ್ಯೂ ಲೋನಿ ಈತ ತನ್ನ ಜೀವಿತಾವಧಿಯ ಎಲ್ಲ ಸಂಪಾದನೆಯನ್ನು ತನ್ನ ಎಲ್ಲ ಉಳಿತಾಯವನ್ನು ಈ ಒಂದು ಮೊಕದ್ದಮೆಗಾಗಿ ಹರಿಸಿದ್ದಾನೆ ಬ್ರಿಟಿಷ್ ಕೋರ್ಟ್ಗೆ ಅಷ್ಟೇ ಅಲ್ಲ ಇದು ಸಾಲದಾದಾಗ ಕ್ರೌಡ್ ಫಂಡಿಂಗ್ ಮಾಡಿದ್ದಾನೆ ಅಂದರೆ ಜನರಿಂದ ಚಂದ ಎತ್ತಿ ದುಡ್ಡನ್ನು ಸಂಗ್ರಹ ಮಾಡಿ ಕೋರ್ಟಿಗೆ ವಿನಿಯೋಗ ಮಾಡಿದ್ದಾನೆ ಆ್ಯಂಡ್ರಿಯು ಲೋನಿಯ ಉದ್ದೇಶ ಒಂದೇ ಭಾರತ ದೇಶದಂಥ ಭಾರತ ದೇಶದ ಪ್ರಧಾನಮಂತ್ರಿ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಹತ್ತೊಂಬತ್ತು ನೂರ ಅರವತ್ತರವರೆಗೂ ಇವರ ಮಧ್ಯೆ ಇದ್ದಂಥ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋದರು ಎಡ್ವಿನಾ ಮೌಂಟ್ ಬ್ಯಾಟನ್ ಜೊತೆ ಲಾರ್ಡ್ ಮೌಂಟ್ ಬ್ಯಾಟನ್ನ ಪತ್ನಿ ಅವರ ಜೊತೆ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋದರು ಅವರ ಮಧ್ಯೆ ಹಲವಾರು ಪತ್ರ ವ್ಯವಹಾರಗಳಾದವು ಮೂವತ್ತ್ಮೂರು ಫೈಲ್ಗಳಿದ್ದಾವೆ ಇಷ್ಟೆಲ್ಲ ಇದ್ದಾಗಲೂ ಇದನ್ನು ಯಾವುದನ್ನು ಹೊರಗೆ ಹಾಕಲಾರದೆ ಬ್ರಿಟಿಷ್ ಸರ್ಕಾರ ಮುಚ್ಚಿಟ್ಟಿದೆಯಲ್ಲ ಯಾಕೆ ಗೌಪ್ಯತೆ ಯಾಕೆ ನಡೆದದ್ದೇನು ಜನರಿಗೆ ಗೊತ್ತಾಗಲಿ ಅಂತ ಈ ವ್ಯಕ್ತಿ ಹೋರಾಟವನ್ನು ಪ್ರಾರಂಭ ಮಾಡಿದರು ಬ್ರಿಟಿಷ್ ಸರ್ಕಾರ ಹೇಳ್ತು ಈಗಾಗಲೇ ಅದೆಲ್ಲ ಸಾರ್ವಜನಿಕರಣಗೊಂಡಿದೆಯಲ್ಲ ಮತ್ತೇನು ಹೇಳೋದಿದೆ ಇಲ್ಲ ಇರುವಂಥ ಫೈಲುಗಳನ್ನು ಯಾವ ಎಡ್ವಿನಾನ ಡೈರಿಗಳಿದಾವಲ್ಲ ಯಾವ ಲಾರ್ಡ್ ಮೌಂಟ್ ಬ್ಯಾಟನ್ನ ಡೈರಿಗಳಿದಾವಲ್ಲ ಆ ಡೈರಿಗಳನ್ನು ಹೊರಹಾಕಿ ಅದರಲ್ಲಿರುವಂಥ ಮಾಹಿತಿಯನ್ನು ನೋಡೋಣ ಅಂತ ಮೊಕದ್ದಮೆಯನ್ನು ಹಾಕಿದರು ಈಗ ಅದು ಮುಂದಿನ ಶುಕ್ರವಾರ ಇದು ತಾರ್ಕಿಕ ಅಂತ್ಯ ಕಾಣುವಂಥ ಸಂಭವ ಇದೆ ಇದರ ಕುರಿತಾಗಿ ಬ್ರಿಟಿಷ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಸ್ನೇಹಿತರೆ ನಿಮಗೆಲ್ಲ ನೆನಪಿದೆ ನಮ್ಮ ದೇಶದ ಕಟ್ಟಕಡೆಯ ವಯಸ್ಸೂರ ಇದ್ದವರು ಲಾರ್ಡ್ ಮೌಂಟ್ ಬ್ಯಾಟನ್ ನಮ್ಮ ದೇಶವನ್ನು ಸ್ವಾತಂತ್ರ್ಯ ಬಂದ ಮೇಲೆ ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ವಯಸ್ರಾಯಿತ ಈತನ ಪತ್ನಿ ಅಡ್ವೆನಾ ಮೌಂಟ್ ಬ್ಯಾಟನ್ ಅಡ್ವೆನಾ ಮೌಂಟ್ ಬ್ಯಾಟನ್ಗೂ ಮತ್ತು ನೆಹರು ಅವ್ರಿಗೂ ಇದ್ದ ಸಂಬಂಧದ ಬಗ್ಗೆ ಈ ದೇಶದಲ್ಲಿ ಇನ್ನಿಲ್ಲದ ಹಾಗೆ ಕಥೆಗಳಿದ್ದಾವೆ ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಾಗಬೇಕಾದ್ರೆ ಈ ಎಲ್ಲ ಫೈಲುಗಳನ್ನು ಓಪನ್ ಮಾಡಬೇಕಾಗತ್ತೆ ಇವರ ಮಧ್ಯೆ ನಡೆದಂಥ ವ್ಯವಹಾರವನ್ನು ಗಮನಿಸಬೇಕಾಗತ್ತೆ ಯಾವುದು ಅಖಂಡ ರಾಷ್ಟ್ರವಿತ್ತೋ ಅಂಥ ಅಖಂಡ ರಾಷ್ಟ್ರವನ್ನು ವಿಭಜನೆ ಮಾಡಿ ಒಂದನ್ನು ಮುಸಲ್ಮಾನ ರಾಷ್ಟ್ರವನ್ನು ಮಾಡಲಾಗುತ್ತೆ ಮತ್ತೊಂದು ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲಾರದೆ ಇದನ್ನು ಸೆಕ್ಯುಲರ್ ರಾಷ್ಟ್ರ ಅಂತ ಮಾಡಿಬಿಡಲಾಗುತ್ತೆ ನೋಡಿ ಎಂಥ ಅನ್ಯಾಯ ನಮ್ಮ ಇತಿಹಾಸದಲ್ಲಿ ನಡೆದು ಹೋಗಿದೆ ನೀವು ಅದನ್ನು ಮುಸಲ್ಮಾನ ರಾಷ್ಟ್ರ ಮಾಡಿದ್ದು ಯಾಕೆ ಹಾಗಾದರೆ ಎಲ್ಲ ಮುಸಲ್ಮಾನರನ್ನು ಅಲ್ಲಿ ಕಳಿಸ್ಬೋದಿತ್ತಲ್ಲ ಕಳಿಸಲಿಲ್ಲ ಮುಸಲ್ಮಾನರನ್ನು ಕಳಿಸಿ ಅಲ್ಲಿ ಮುಸಲ್ಮಾನ ರಾಷ್ಟ್ರ ಅಂತ ಹೆಸರು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಮುಸಲ್ಮಾನರನ್ನು ಉಳಿಸ್ಕೊಂಡ್ರಿ ಈ ದೇಶವನ್ನು ಹಿಂದೂಗಳಿಗಾಗಿ ಮಾತ್ರ ಮೀಸಲಿಡಬೇಕಾದಂಥ ದೇಶವನ್ನು ಸೆಕ್ಯುಲರ್ ರಾಷ್ಟ್ರ ಅಂತ ಹೇಳಿದ್ರಿ ಇಂಥ ಅನ್ಯಾಯವನ್ನು ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಅನುಭವಿಸ್ತಾ ಇದ್ದಾರೆ ವಿಷಯ ಅದಲ್ಲ ವಿಷಯ ಯಾವ ಶೋಷಣೆ ಮಾಡಿದ್ರಲ್ಲ ಬ್ರಿಟಿಷರು ಈ ಬಿಳಿಯರು ಈ ಕೆಂಪು ಚರ್ಮದವರು ಅವರ ಜೊತೆ ಏನು ವ್ಯವಹಾರ ನಿಮ್ಮ ಶತ್ರುಗಳವರು ನಿಮ್ಮನ್ನು ಶೋಷಣೆ ಮಾಡಿದ್ದಾರೆ ವ್ಯಾಪಾರದ ಹೆಸರಿನಲ್ಲಿ ಇಡೀ ದೇಶವನ್ನು ಲೂಟಿ ಮಾಡಿದ್ದಾರೆ ಇಡೀ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾರೆ ಒಂದು ಕೊಹಿನೂರು ವಜ್ರ ಮಾತ್ರವಲ್ಲ ಟಿಪ್ಪುವಿನ ಖಡ್ಗ ಮಾತ್ರ ಅಲ್ಲ ಏನು ಸಿಗತ್ತೋ ಎಲ್ಲವನ್ನ ದೋಚಿದ್ದಾರೆ ಅಂಥ ದೇಶದ ಕೊನೆಯ ವಯಸ್ ಹೆಂಡತಿಯ ಜೊತೆ ಸ್ವಾತಂತ್ರ್ಯ ಬಂದ ನಂತರವೂ ಹನ್ನೆರಡು ವರ್ಷಗಳ ಕಾಲ ಹತ್ತೊಂಬತ್ತು ನಲವತ್ತೆಂಟರಿಂದ ಹತ್ತೊಂಬತ್ತು ನೂರ ಅರವತ್ತರವರೆಗೂ ಗೌಪ್ಯವಾಗಿ ಸಂಬಂಧಗಳು ಪತ್ರ ವ್ಯವಹಾರಗಳು ಎಲ್ಲವೂ ನಡೆಯುತ್ತಲ್ಲ ಯಾಕೆ ಇದಕ್ಕೆ ಉತ್ತರ ಬೇಕಲ್ವಾ ಇದನ್ನು ನಾವು ಕೇಳಬೇಕಲ್ವಾ ಬೇರೆ ಯಾವುದೋ ಜನಸಾಮಾನ್ಯನಾದರ ಮಾತು ಬೇರೆ ಆದರೆ ಈ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಹದಿನೇಳು ವರ್ಷಗಳ ಕಾಲ ಆಡಿದಂಥ ವ್ಯಕ್ತಿ ಹನ್ನೆರಡು ವರ್ಷಗಳ ಕಾಲ ನಮ್ಮ ಶೋಷಣೆ ಮಾಡಿದಂಥ ಬ್ರಿಟಿಷರ ವೈಸ್ರಾಯನ ಹೆಂಡತಿಯ ಜೊತೆ ವೈಸ್ರಾಯ ಜೊತೆ ಸಂಬಂಧಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಸಂಬಂಧ ಏನು ಅಂತ ನಾನು ಹೇಳಲಾರೆ ಅದು ಗೌಪ್ಯವಾಗಿರುವಂಥ ವಿಚಾರ ಅದು ಈಗ ಹೊರಬರಬೇಕಾಗಿದೆ ಇವತ್ತು ಬ್ರಿಟಿಷ್ ಸರ್ಕಾರ ಅದಕ್ಕೊಂದು ಮುಕ್ತಿಯನ್ನು ಹಾಡ್ತಾ ಇದೆ ಅದನ್ನೆಲ್ಲ ಸಾರ್ವಜನಿಕರಣಗೊಳಿಸುವಂಥ ಸಾಕಷ್ಟು ಸಾಧ್ಯತೆಗಳಿದ್ದಾವೆ ಹಾಗೇನಾದರೂ ಆದರೆ ತಳಮಳ ಉಂಟಾಗುವುದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಎರಡನೆಯದು ಬ್ರಿಟಿಷರಿಗೆ ಮೂರನೇದ್ದು ಮೌಂಟ್ ಬ್ಯಾಟನ್ ಕುಟುಂಬ ವರ್ಗದವರು ಏನಿದಾರಲ್ಲ ಅವರಿಗೆ ಮತ್ತು ಬ್ರಿಟಿಷರಿಗೆ ಯಾಕೆಂದರೆ ಅದರೊಳಗೆ ಎಂಥ ಸ್ಫೋಟಕ ಸತ್ಯಗಳಿದ್ದಾವೆ ಅನ್ನುವುದು ನಮಗೆ ಗೊತ್ತಿಲ್ಲ ಅದು ಹೊರ ಬಂದ ಮೇಲೆ ಈ ದೇಶದಲ್ಲಿ ಒಂದು ದೊಡ್ಡದಾದಂಥ ಒಂದು ಸಂಚಲನೆ ಆಗುವುದರಲ್ಲಂತೂ ಸಂಶಯವಿಲ್ಲ ನಮಸ್ಕಾರ